ನಮಸ್ಕಾರ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ನೀವು ಇಲ್ಲಿ ತನಕ ಟಿವಿ ವಿಕ್ರಮನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹನುಮಂತ ಬಾಲದಿಂದ ಬೆಂಕಿ ಇಟ್ಟು ರಾವಣನ ಲಂಕೆಯನ್ನೇ ಸುಟ್ಟು ಹಾಕಿದ್ದ ಅವತ್ತು ಹನುಮಂತ ಲಂಕೆಯನ್ನ ಸುಟ್ಟು ದಹನ ಮಾಡಿದ್ದ ಅದೇ ಲಂಕೆ ಈಗ ಮತ್ತೆ ದಹನವಾಗಿದೆ ಆದರೆ ಈ ಸಲ ಲಂಕಾಗೆ ಬೆಂಕಿ ಇಟ್ಟಿದ್ದು ಹನುಮಂತನಲ್ಲ ರಾವಣನಂತಹ ಪ್ರಧಾನಿಯಿಂದ ಶ್ರೀಲಂಕಾದ ಆಡಳಿತ ಪಕ್ಷದಿಂದ ಲಂಕನ್ನಿಗರ ಆಕ್ರೋಶದ ಕಿಚ್ಚು ಕಟ್ಟೆಯೊಡೆದಿದೆ ದಿನೇ ದಿನೇ ಆ ಕಿಚ್ಚಿನ ಪ್ರವಾಹ ಬುಗಿಲೇಳ್ತಿದೆ ಅನ್ನಕ್ಕಾಗಿ ಆಹಾಕಾರ ಬದುಕುವುದಕ್ಕೂ ಕಷ್ಟದ ಸನ್ನಿವೇಶ ಜನರನ್ನ ದಿನ ದಿನಕ್ಕೂ ಕೆರಳಿಸ್ತಾ ಇದೆ ಮಹಿಂದ ರಾಜಪಕ್ಸೆ ಇಲ್ಲಿಯವರೆಗೂ ಶ್ರೀಲಂಕಾದ ಅಧ್ಯಕ್ಷ ಆದ್ರೆ ಈಗಲ್ಲ ಇಡೀ ಖಾದಾನವನ್ನೇ ಸಚಿವ ಸಂಪುಟದಲ್ಲಿಟ್ಟುಕೊಂಡು ದೇಶವನ್ನೇ ಕೊಳ್ಳೆ ಹೊಡೆದ ಪ್ರಧಾನಿ ಹಣಕ್ಕಾಗಿ ದೇಶವನ್ನೇ ಚೀನಾ ಕೈಗಿಟ್ಟ ಪ್ರಧಾನಿ ಜನರ ಆಹಾರ ಕಸಿದುಕೊಂಡು ಬೀದಿಗೆ ಬಂದು ಬೆಂಕಿ ಹಚ್ಚೋ ಹಾಗೆ ಮಾಡಿದ ಪ್ರಧಾನಿ ಈತನ ದುರಾಡಳಿತ ಪರಿಣಾಮ ಎದುರಿಸ್ತಾ ಇರೋ ಜನ ಇವತ್ತು ಈ ದುಷ್ಟ ನಾಯಕರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಪ್ರತಿಭಟನೆ ಜೋರಾಗ್ತಾ ಇದ್ದ ಹಾಗೆ ರಾಜಪಕ್ಸೆಗೆ ಅರ್ಥವಾಗಿದೆ ಇನ್ನೂ ತನಗೆ ಉಳಿಗಾಲ ಇಲ್ಲ ಅಂತ ಸೈಲೆಂಟ್ ಆಗಿ ರಾಜಪಕ್ಸೆ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ನೀಡಿದ್ರು ಎಪ್ಪತ್ತಾರು ವರ್ಷದ ರಾಜಪಕ್ಸೆ ದೇಶ ಹೊತ್ತಿ ಉರಿಬೇಕಾದ್ರೂ ರಾಜೀನಾಮೆ ಕೊಡದ ಪ್ರಧಾನಿ ಜನರಿಗಾಗಿ ಜನರಿಗೋಸ್ಕರ ಯಾವ ತ್ಯಾಗ ಬೇಕಾದರೂ ಮಾಡ್ತೀನಿ ಅನ್ನೋ ಎಮೋಷನಲ್ ಡೈಲಾಗ್ ಹೊಡೆದು ಪಟ್ಟದಿಂದ ಕೆಳಗಿಳಿದ್ರು ತನ್ನ ಕಿರಿಯ ಸಹೋದರ ಪಕ್ಷದ ಅಧ್ಯಕ್ಷನಿಗೆ ರಾಜೀನಾಮೆ ಪತ್ರ ಸಲ್ಲಿಸಿ ಹೊಸ ಸರ್ಕಾರ ರಚನೆಗೆ ಹಾದಿ ಮಾಡಿ ಆದರೆ ಆದ್ರೆ ಜನರಿಗೋಸ್ಕರ ತ್ಯಾಗ ಮಾಡ್ತೀನಿ ಅಂತ ಡೈಲಾಗ್ ಹೊಡೆದಿದ್ದ ಮಹಿಂದ ರಾಜಪಕ್ಸೆ ವಿತ್ ಫ್ಯಾಮಿಲಿ ದೇಶವನ್ನೇ ಬಿಟ್ಟು ಎಸ್ಕೇಪ್ ಆಗೋ ಪ್ಲ್ಯಾನ್ ಮಾಡ್ಕೊಂಡಿದ್ದ ರಾಜಪಕ್ಸೆ ರಾಜೀನಾಮೆ ಕೊಟ್ಟು ದೇಶ ಬಿಟ್ಟೋದ ಮಾತ್ರಕ್ಕೆ ಎಲ್ಲ ಸರಿ ಹೋಗತ್ತಾ ಇಡೀ ದೇಶವನ್ನ ಈ ಸ್ಥಿತಿಗೆ ತಂದಿರೋ ಪ್ರಧಾನಿಯನ್ನ ಸಿಗಿದು ತೋರಣ ಕಟ್ಟುವಷ್ಟು ಕೋಪ ಜನರಲ್ಲಿತ್ತು ಒಂದು ಕಡೆ ಮಹಿಂದ ರಾಜಪಕ್ಸೆಯ ಪರವಾಗಿ ಒಂದಷ್ಟು ಜನ ಇನ್ನೊಂದು ಕಡೆ ವಿರೋಧಿಗಳು ಎರಡೂ ಗುಂಪುಗಳ ನಡುವೆ ದೊಡ್ಡ ಗಲಾಟೆಯೇ ನಡೆದಿದೆ ನೂರಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದೆ ಇಲ್ಲಿ ದಾಂಧಲೆ ಮಾಡಿದ್ದು ರಾಜಪಕ್ಷ ಬೆಂಬಲಿಗರೇ ನಿರಾಯುಧ ಪ್ರತಿಭಟನೆಕಾರರ ಮೇಲೆ ಅನಾವಶ್ಯಕವಾಗಿ ದಾಳಿ ಮಾಡಿ ಗಲಾಟೆ ಎಬ್ಬಿಸಿದ್ರು ಇನ್ನೊಂದು ಕಡೆ ಸಂಸದ ಸಾವು ಆಡಳಿತ ಪಕ್ಷದ ಸಂಸದ ಅಮರ ಕೀರ್ತಿ ಅತ್ತುಕೊರಾಲ ಅವರ ಕಾರನ್ನ ನಿಟ್ಟಂಬುವಾದಲ್ಲಿ ಪ್ರತಿಭಟನಾಕಾರರು ಅಡ್ಡ ಹಾಕಿದ್ರು ಈ ವೇಳೆ ಪೊಲೀಸರು ಪ್ರತಿಭಟನಾಕಾರರ ಮೇಲೆ ಗುಂಡು ಹಾರಿಸ್ತಾರೆ ಇಬ್ಬರು ಗಾಯಗೊಂಡಿದ್ರು ಪ್ರತಿಭಟನೆಕಾರರ ಆಕ್ರೋಶ ಹೆಚ್ಚಾಗತ್ತೆ ಈ ಸಂಸದ ಅಲ್ಲಿಂದ ತಪ್ಪಿಸಿಕೊಂಡು ರಕ್ಷಣೆಗಾಗಿ ಕಟ್ಟಡವೊಂದರಲ್ಲಿ ಅಡಗಿ ಕುಳಿತಿರ್ತಾರೆ ಆದ್ರೆ ಸ್ವಲ್ಪ ಹೊತ್ತಿನ ಬಳಿಕ ಆ ಸಂಸದ ಸಿಗೋದು ಗುಂಡು ತಗುಲಿ ಆತ ಪ್ರಾಣ ಬಿಟ್ಟಿದ್ದ ಕೆಲವು ಮಾಧ್ಯಮಗಳು ಹೇಳುವಂತೆ ಸಂಸದ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಇನ್ನೂ ಕೆಲವು ಮಾಧ್ಯಮಗಳು ಹೇಳೋ ಪ್ರಕಾರ ಆತನ ಕೊಲೆಯಾಗಿದೆ ಅಂತ ಕೊಲೆಯೋ ಅಥವಾ ಆತ್ಮಹತ್ಯೆಯ ಅನ್ನೋದು ಇನ್ನೂ ಖಾತ್ರಿ ಆಗಿಲ್ಲ ಸಂಸದನಿಗೆ ಈ ಗತಿ ಅಂದಮೇಲೆ ಪ್ರಧಾನಿ ಕತೆ ಹೇಗಾಗಿರ್ಬೇಡ ಮಹಿಂದಾಗೆ ರಾತ್ರಿ ನಿದ್ರೆ ಮಾಡೋದಕ್ಕೂ ಭಯ ಯಾವಾಗ ಎಲ್ಲಿಂದ ಪ್ರತಿಭಟನೆಕಾರರು ಹತ್ಯೆ ಮಾಡ್ತಾರೋ ಅಂತ ಈ ಕಡೆ ರೊಚ್ಚಿಗಿದ್ದ ಜನ ಮಹಿಂದಾನ ಮನೆಗೆ ನುಗ್ಗಿದ್ರು ಪೊಲೀಸರಿಗೆ ಅವರನ್ನು ಕಂಟ್ರೋಲ್ ಮಾಡೋಕ್ಕೂ ಸಾಧ್ಯ ಆಗಲಿಲ್ಲ ಮನೆ ಹೊರಗಿದ್ದ ಲಕ್ಸುರಿ ಕಾರ್ಗಳನ್ನು ಸುಟ್ಟು ಹಾಕ್ಬಿಟ್ರು ನಂತರ ಮನೆಗೆ ಬೆಂಕಿ ಇಟ್ರು ಇನ್ನೊಂದು ಕಡೆ ಕುರುನೆಗೆಲ್ಲ ನಗರದಲ್ಲಿ ಮಹಿಂದ ಅವರ ಪೂರ್ವಜರ ಮನೆಯೂ ಕೂಡ ಅವರ ಆಕ್ರೋಶದ ಜ್ವಾಲೆಗೆ ಭಸ್ಮವಾಯಿತು ಇದೆಲ್ಲವನ್ನ ಮಹಿಂದ ಪೀಪಲ್ಸ್ ಟ್ರೀನಲ್ಲೇ ಕೂತು ಗಮನಿಸ್ತಿದ್ರು ನಂತರ ಪ್ರತಿಭಟನೆಕಾರರು ಅಲ್ಲಿಗೆ ದಾಳಿ ಇಡ್ತಾರೆ ಪೀಪಲ್ಸ್ ಟ್ರೀ ಕಾಂಪೌಂಡ್ಗೆ ಪೆಟ್ರೋಲ್ ಬಾಂಬ್ ಇಟ್ಟಿದ್ರು ರಾಜಪಕ್ಸೆ ಪ್ರತಿ ಕ್ಷಣವೂ ಭಯದಲ್ಲೇ ಕಳೆಯೋ ಹಾಗೆ ಆಗಿದೆ ಶ್ರೀಲಂಕಾ ಸ್ಥಿತಿಯನ್ನು ಇವತ್ತು ನೆನೆಸಿಕೊಳ್ಳೋದಕ್ಕೂ ಆಗ್ತಿಲ್ಲ ಜನ ಬದುಕೋದಕ್ಕೆ ಪರದಾಡೋ ಹಾಗಾಗಿದೆ ದೇಶದ ನಾಯಕ ಸರಿ ಇಲ್ಲ ಅಂದರೆ ಏನಾಗಬಹುದು ಅನ್ನೋದಕ್ಕೆ ಶ್ರೀಲಂಕಾಕ್ಕಿಂತ ಒಂದೊಳ್ಳೆ ಎಕ್ಸಾಂಪಲ್ ಬೇರೆ ಬೇಕಾಗೇ ಇಲ್ಲ ಆದರೂ ಇನ್ನೂ ಕೂಡ ನಮ್ಮಲ್ಲಿ ಬೊಬ್ಬೆ ಹಾಕೋರಿದ್ದಾರೆ ನರೇಂದ್ರ ಮೋದಿ ಅವರು ಏನೂ ಕೊಟ್ಟಿಲ್ಲ ಏನೂ ಮಾಡಿಲ್ಲ ಅಚ್ಚೆ ದಿನ್ ಎಲ್ಲೋಯ್ತು ಅಂತ ಈ ತರಹ ಪ್ರಶ್ನೆ ಕೇಳೋರು ಒಂದು ಸಲ ಅಕ್ಕಪಕ್ಕದ ದೇಶಗಳನ್ನು ನೋಡಿ ಅಲ್ಲಿಗೂ ಇಲ್ಲಿಗೂ ಕಂಪೇರ್ ಮಾಡಿ ಆಗ್ಲೂ ನಿಮಗೆ ಇಲ್ಲಿ ಆಡಳಿತ ಸರಿ ಇಲ್ಲ ಅನ್ಸಿದ್ರೆ ಬೆಟರ್ ನೀವು ಅಲ್ಲೇ ಹೋಗಿ ಬದುಕಬಹುದು ಹಾಗೆ ಕರ್ಮ ರಿಟರ್ನ್ಸ್ ಅಂತಾರಲ್ಲ ಅದು ಕೂಡ ರಾಜಪಕ್ಸೆ ವಿಷಯದಲ್ಲಿ ನಿಜ ಆಗಿದೆ ಇದೇ ರಾಜಪಕ್ಸೆ ಹಿಂದೆ ತಮಿಳರನ್ನ ಪ್ರಾಣಿಗಳಂತೆ ಕಂಡಿದ್ದ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿ ವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ